ಪೇದೆ ಹಾಗೂ ಸ್ನೇಹಿತನು ಇವರು ಇಬ್ಬರು ಮದುವೆಗೆ ಅಂತ ಹೋಗಿದ್ರು. ಮದುವೆ ಮುಗಿಸಿ ರಿಟರ್ನ್ ಅಂದ್ರೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ. ಸ್ಥಳದಲ್ಲೇ ಒಬ್ಬ ಪೊಲೀಸ್ ಪೇದೆ ಹಾಗೂ ಸ್ನೇಹಿತನು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಅಪಘಾತದಲ್ಲಿ ಸಾವಿಗೆ ಈಡಾಗಿದ್ದಾರೆ. ಮದುವೆಗೆ ಅಂತ ಹೋಗಿದ್ರು, ದ್ವಿಚಕ್ರ ವಾಹನದಲ್ಲಿ ಚಲಿಸುವಾಗ ತಿರುವಿನಲ್ಲಿ ಆಯಾ ತಪ್ಪಿ ಈ ಅಪಘಾತ ಇಲ್ಲಿ ಸಂಭವಿಸಿದೆ. ಇದು ಕೊರಟಗೆರೆ ತಾಲೂಕು ಚನ್ನರಾಯನ ದುರ್ಗ ಹೋಬಳಿಯಲ್ಲಿ ಇರುವಂತಹ ಸಿದ್ದರಬೆಟ್ಟ ಮಾರ್ಗದಲ್ಲಿ ಈ ಅಪಘಾತ ನಡೆದಿದೆ. ಸ್ನೇಹಿತನ ಮದುವೆನ ಮುಗಿಸಿಕೊಂಡು ಸಿದ್ದರಬೆಟ್ಟದಿಂದ ಬರುವಂತಹ ಮಾರ್ಗದಲ್ಲಿ ಈ ಅಪಘಾತ ಸಂಭವಿಸಿದೆ. ಅರಣ್ಯ ಇಲಾಖೆಯ ನರ್ಸರಿಯ ಸಮೀಪದಲ್ಲಿ ಬೈಕ್ ಆಯಾ ತಪ್ಪಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಕೋಡಿಗೇನಹಳ್ಳಿ ಪೊಲೀಸ್ ಠಾಣೆಯ ಮುಖ್ಯ ಪೇದೆ ಮಹೇಶ್ ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ಪೇದೆಯ ಜೊತೆ ಸ್ನೇಹಿತನು ಕೂಡ ಮದುವೆಗೆ ಅಂತ ಹೋಗಿದ್ರು, ಇನ್ನೊಬ್ಬರ ಸ್ನೇಹಿತರ ಮದುವೆಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಮದುವೆಯನ್ನ ಮುಗಿಸಿಕೊಂಡು ವಾಪಸ್ ಆಗುವಂತಹ ವೇಳೆಯಲ್ಲಿ ಈ ಅಪಘಾತ ಸಂಭವಿಸಿದೆ. ಪೊಲೀಸ್ ಪೇದೆಯ ಮುಖ್ಯ ಪೇದೆ ಮಹೇಶ್ ಮತ್ತು ಸ್ನೇಹಿತ ಚಂದ್ರಯ್ಯ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಹೇಶ್ಗೆ 27 ವರ್ಷ, ಚಂದ್ರಯ್ಯಗೆ 35 ವರ್ಷ. ಮತ್ತೋರ್ವ ಸ್ನೇಹಿತ ಭರತ್ಗೆ ತುಮಕೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಇನ್ನು ಘಟನೆ ಸ್ಥಳಕ್ಕೆ ತುಮಕೂರು ಎಸ್ಪಿ ಅಶೋಕ್ ಹಾಗೆ ಕೊರಟಗೆರೆಯ ಸಿಪಿಐ ಪಿಎಸ್ಐ ಕೂಡ ಭೇಟಿಯನ್ನ ನೀಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಹಿಂದೆ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡ್ತಾ ಇರ್ತಿದ್ವಿ. ದ್ವಿಚಕ್ರ ವಾಹನದಲ್ಲಿ ಚಲಿಸುವಾಗ ತಿರುವಿನಲ್ಲಿ ಆಯಾ ತಪ್ಪಿ ಈ ಘಟನೆಯಲ್ಲಿ ಸಂಭವಿಸಿದೆ. ನಾವು ಈ ಹಿಂದೆ ಕೂಡ ಇಂತಹ ಪ್ರಕರಣಗಳ ಕುರಿತಂತೆ ನಾವು ಅಪಘಾತದ ಒಂದಷ್ಟು ಸುದ್ದಿಗಳನ್ನ ಬಿತ್ತರಿಸಿದ್ವಿ. ಇದಾದ ನಂತರದಲ್ಲಿ ಅಲ್ಲಿ ಏನು ತಿರುವಿನಲ್ಲಿ ಆಯಾ ತಪ್ಪಿ ಸಂಭವಿಸಿದಂತಹ ಅಪಘಾತ ಸಾಕಷ್ಟು ಆಗಿದ್ವು ಈ ಜಾಗದಲ್ಲಿ. ಅಲ್ಲಿ ಏನಾದರೂ ಬೋರ್ಡ್ಗಳು ಹಾಕುವಂತಹ ವ್ಯವಸ್ಥೆ ಕೂಡ ಹಾಕಿದ್ರು ಅಂತ ನಾವು ಸುದ್ದಿಯ ನಂತರದಲ್ಲಿ ಎಚ್ಚೆತ್ತುಕೊಳ್ತಾರ ಅಧಿಕಾರಿಗಳು ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಟಿದ್ವಿ. ಆದ್ರೆ ಯಾವ ನಿರೀಕ್ಷೆ ಕೂಡ ಇಲ್ಲಿ ಇಲ್ಲ. ಕೊಡಗೇನಹಳ್ಳಿ ಪೊಲೀಸ್ ಠಾಣೆಯ ಮುಖ್ಯ ಪೇದೆ ಮಹೇಶ್ 27 ವರ್ಷ ಹಾಗೂ ಸ್ನೇಹಿತ ಚಂದ್ರಯ್ಯ 35 ವರ್ಷ, ಇವರಿಬ್ಬರು ಕೂಡ ದ್ವಿಚಕ್ರ ವಾಹನದಲ್ಲಿ ಚಲಿಸುವಾಗ ತಿರುವಿನಲ್ಲಿ ಆಯಾ ತಪ್ಪಿ ಈ ಅಪಘಾತ ಇಲ್ಲಿ ಸಂಭವಿಸಿದೆ. ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಈಗಾಗಲೇ ದ್ವಿಚಕ್ರ ವಾಹನದಲ್ಲಿ ಚಲಿಸುವಂತಹ ವೇಳೆಯಲ್ಲಿ ತಿರುವಿನಲ್ಲಿ ಆಯಾ ತಪ್ಪಿ ಬಿದ್ದು ಈ ಅಪಘಾತವನ್ನ ಸಂಭವಿಸಿದೆ, ಏನಿದೆ ಡೀಟೇಲ್ಸ್ ಕೊಡೋದಾದ್ರೆ? ಹೌದು ಸ್ಪುಟ, ಇದು ಕೊಡಗು ತಾಲೂಕು ಚಂದ್ರೇಂದ್ರದ ಹುಬ್ಳಿ ಬೂದ್ಗೈಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಿದ್ರಬರ್ದಿಂದ ಬರುವಂತಹ ಮಾರ್ಗ ಮಧ್ಯದಲ್ಲಿ ಇರುವಂತಹ ತಿರುವು ಇದು. ಇದು ಬಲಿ ಪಡೆಯಲಿಕ್ಕೆ ಅಂತಾನೆ ಇರುವಂತಹ ತಿರುವು ಇದು. ಫಾರೆಸ್ಟ್ ಇಲಾಖೆ ಅಂದ್ರೆ ಅರಣ್ಯ ಇಲಾಖೆ ಒಂದು ನರ್ಸರಿ ಇದೆ, ಆ ನರ್ಸರಿ ಬಳಿ ತಿರುವು ಇದೆ. ಆ ತಿರುವಿನಲ್ಲಿ ಸುಮಾರು ಅಪಘಾತಗಳು ಈಗಾಗಲೇ ಆಗಿದ್ದಾವೆ, ಸುಮಾರು 16 ಅಪಘಾತಗಳು ಆಗಿದ್ದಾವೆ. 16 ಅಪಘಾತಗಳು ಆಗಿ ಸುಮಾರು ಜನ ಅಲ್ಲಿ ಮೃತಪಟ್ಟಿದ್ದಾರೆ, ಕೈಕಾಲು ಕಳ್ಕೊಂಡಿರುವಂತಹ ಘಟನೆ ನಡೆದಿದೆ. ಆ ಜಾಗದಲ್ಲಿ ಈಗ ಆ ಜಾಗದಲ್ಲಿ ತಿರುವಿನ ಏನು ಅಲ್ಲಿ ರೋಡ್ ಇದೆ ಅಲ್ಲ, ಆ ಜಾಗದಲ್ಲಿ ಅಪಘಾತಗಳು ತಡೆಯುವಂತಹ ಕಾರ್ಯ ಯಾಕಾಗ್ತಾ ಇಲ್ಲ ಅಂತ? ಇಲ್ಲ ಖಂಡಿತ, ಪಿಡಬ್ಲ್ಯೂ ಇಲಾಖೆ ದಿವ್ಯ ನಿರ್ಲಕ್ಷ್ಯದಿಂದಲೇ ಈ ಅಪಘಾತ ಆಗ್ತಿರೋದಂತ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಅಲ್ಲಿ ಒಂದು ಅಪಘಾತ ಒಳ್ಳೆಯ ನಾಮಫಲಕ ಕೂಡ ಹಾಕಿಲ್ಲ, ಮತ್ತೆ ತಿರುವಿನ ಸರಿಪಡಿಸುವಂತ ಕೆಲಸ ಕೂಡ ಅವರು ಮಾಡದಿರೋದು ದುರ್ದೈವ ಅಂತಾನೆ ಹೇಳ್ಬೋದು ಸ್ಮಿತ. ಪಿಡಬ್ಲ್ಯೂ ಇಲಾಖೆ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಎತ್ಕಾಂತಿದೆ. ಪಿಡಬ್ಲ್ಯೂ ಇಲಾಖೆ ನಿರ್ಲಕ್ಷ್ಯದಿಂದಲೇ ಈ ಅಪಘಾತಗಳು ಸಂಭವಿಸ್ತಿದೆ ಅಂತಾನೆ ಹೇಳ್ಬೋದು. ಓಕೆ, ಈ ಸ್ಟೋರಿಯನ್ನ ನೀವು ಫಾಲೋ ಅಪ್ ಮಾಡಬಾರ್ದ, ಅಲ್ಲಿ ಏನೆಲ್ಲ ಆಗ್ತಾ ಇದೆ ತೊಂದರೆ ಅಂತ? ಖಂಡಿತ ಖಂಡಿತ ಸ್ಮಿತ. ಈಗ ಸ್ನೇಹಿತ ಭರತ್ನ ಸ್ಥಿತಿಗತಿಗಳು ಸ್ನೇಹಿತನ ಭರತ್ನ ಸ್ಥಿತಿಗತಿಗಳು ಹೇಗಿದಾವೆ? ಅವ್ರಿಗೆ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಹೌದು, ತುಮಕೂರು ಇಬ್ರು ಈ ಅಪಘಾತದಲ್ಲಿ ಇಬ್ರು, ಒಬ್ರು ಪೊಲೀಸ್ ಪೇದೆ ಕೊಡಗಿನ ಪೊಲೀಸ್ ಪೇದೆ ಮೃತಪಟ್ಟಿದ್ದಾರೆ, ಮತ್ತೆ ಆತ ಸ್ನೇಹಿತ ಕೂಡ ಮೃತಪಟ್ಟಿದ್ದಾನೆ. ಇನ್ನೊಬ್ಬ ಭರತ್ ಅನ್ನೋನು 20 ವರ್ಷ ತುಮಕೂರಿನ ಆದಿತ್ಯ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಅವ್ನು ಕೈ ಕೂಡ ಫ್ರಾಕ್ಚರ್ ಆಗಿದೆ ಅಂತ ಬಿಟ್ಟು ಮಾಹಿತಿ ಇದೆ. ಈಗಾಗಲೇ ಸ್ಥಳಕ್ಕೆ ತುಮಕೂರು ಎಸ್ ಪಿ ಆದಂತ ಶುಭ ಕೊಡ
ತೋರಿಸ್ಬಿಟ್ಟ. ಎಸ್ ಓಕೆ ಮೂರ್ತಿ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ದ್ವಿಚಕ್ರ ವಾಹನದಲ್ಲಿ ಚಲಿಸುವಾಗ ಅಲ್ಲೇನು ತಿರುವು ಅನ್ನೋದು ಏನಿದೆ ಅಲ್ಲ, ಅಲ್ಲಿ ಏನಾದ್ರೂ ಒಂದಷ್ಟು ನಾಮಫಲಕಗಳನ್ನ ಹಾಕ್ಲೇಬೇಕಾಗಿತ್ತು. ಆದ್ರೆ ಯಾವ ರೀತಿಯಾಗಿ ಅಲ್ಲಿ ಏನೂ ಕೂಡ ಆಗ್ತಾ ಇಲ್ಲ, ಆದ್ರೆ ಅಪಘಾತಗಳು ಅಂತೂ ಲೆಕ್ಕಕ್ಕೆ ಇಲ್ಲ, ಆಗ್ತಾನೆ ಇದಾವೆ. ಇದೆಲ್ಲವನ್ನ ಕಂಡು ಕಾಣದಂತೆ ಕೂತಿದೆ ಅಲ್ಲ ಇಲಾಖೆ, ಏನ್ ಮಾಡ್ತದೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿ ಮೂಡ್ತಾ ಇದೆ. ಇನ್ನು ಮತ್ತೋರ್ವ ಸ್ನೇಹಿತ ಭರತ್ಗೆ ತುಮಕೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಆದ್ರೆ ಇಬ್ಬರು ಇಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಮುಖ್ಯ ಪೇದೆ ಮಹೇಶ್ ಹಾಗೂ ಸ್ನೇಹಿತ ಚಂದ್ರಯ್ಯ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಏನು ತಿರುವಿನಂಚಿನಲ್ಲಿ ಏನು ಅಲ್ಲಿ ತೊಂದರೆ ಆಗ್ತಾ ಇದೆ ಅಂದ್ರೆ, ಯಾವ ರೀತಿಯಾಗಿ ಇಲ್ಲಿ ನಾಮಫಲಕಗಳೇ ಅಲ್ಲಿ ಅಳವಡಿಸಿಲ್ಲ, ಈ ಕಾರಣಕ್ಕಾಗಿ ಎದುರುಗಡೆ ಬರ್ತಾ ಇರುವಂತಹ ವೆಹಿಕಲ್ಗಳು ಇಲ್ಲಿ ಕಾಣಿಸೋದಿಲ್ಲ, ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅಪಘಾತಗಳು ಆಗ್ತಾ ಇದಾವೆ. ಇನ್ನು ಘಟನಾ ಸ್ಥಳಕ್ಕೆ ತುಮಕೂರಿನ ಎಸ್ಪಿ ಅಶೋಕ್ ಹಾಗೆ ಕೋಟಗೆರೆ ಸಿಪಿಐ ಪಿಎಸ್ಐ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೋಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.